ಈ 22 ವರ್ಷದಲ್ಲಿ ಅಪ್ಪನಾಗಿ ಅವಳನ್ನ ಗಂಡನ ಮನೆ ಕಳಿಸ್ಕೊಡುವಾಗ ಈ ಅಪ್ಪನ ನೆನಪಿಗೋಸ್ಕರ ಒಂದೇ ಒಂದು ಒಳ್ಳೆ ನೆನಪನ್ನು ಕೂಡ ನಾನು ಅವಳಿಗೆ ಕೊಡ್ಲಿಲ್ಲ ರುಕ್ಮಿಣಿ. ಅವಳ ಜೀವನದಲ್ಲಾದ ಎಲ್ಲ ನಾವು ತಕ್ಕು ನಾನೇ ಕಾರಣ. ಹಾಗೆಲ್ಲ ಮಾತಾಡಬೇಡಿ ನೀವು. ಅಪ್ಪನಾಗಿ ನೀವು ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಮಾಡಿದ್ದೀರಾ. ಮನೆ ಆದ್ಮೇಲೆ ಕಷ್ಟಗಳು ಬಂದೇ ಬರುತ್ತವೆ. ಅವಳ ದುರಾದೃಷ್ಟಕ್ಕೆ ಬರಬಾರ್ದ ಕಷ್ಟ ಎಲ್ಲ ಬಂದ್ಬಿಡ್ತು. ಆದ್ರೆ ನನ್ ಅವಳದೆಲ್ಲಾನು ಗೆದ್ದು ಬರ್ಲಿಲ್ವಾ? ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಕೂರೋದ್ ಬೇಡ, ಬನ್ನಿ ಊಟಕ್ಕೆ ಬನ್ನಿ. ಇನ್ನು ಬರ್ಲೇ ಇಲ್ವಲ್ಲ ಸರ್? ಬಂದೇ ಬರಬೇಕು. ಎಂಟು ಮುಕ್ಕಾಲಿಂದ ಕಾಯ್ತಾ ಇದೀವಿ ಸರ್. ಒಂದ್ ಎರಡು ನಿಮಿಷ ಬಿಟ್ಟು ನಾನೇ ಫೋನ್ ಮಾಡ್ತೀನಿ. ಓಕೆ ಸರಿ ಸರ್. ಪ್ರಣವ್ ಇನ್ನೂ ಬಂದೇ ಇಲ್ಲ ಅಂತಲ್ಲಮ್ಮ, ಬರ್ತೀನಿ ಅಂದಿದ್ದ ತಾನೇ? ಹೌದಪ್ಪ ಬರ್ಲೇಬೇಕು, ನೀನ್ ಬರ್ಲೇಬೇಕು ಅಂತ ಅವ್ನು ನನಗೆ ಒತ್ತಾಯ ಮಾಡಿ ಹೇಳಿದ್ದ. ಹಾಗಾದ್ರೆ ಇಲ್ಲ ಹೋದ? ಒಂದ್ಸಲ ನೀನೇ ಫೋನ್ ಮಾಡಿ ನೋಡು. ಹಾ ಸರಿ. ಪ್ರಣವ್ ಸಿಕ್ಕಿದ್ನ? ಇಲ್ಲ ಹರಿ, ನಾನು ಅವನನ್ನ ನೋಡಕ್ ಹೋಗಿರ್ಲಿಲ್ಲ. ಅವನಿಗೆ ಹೇಳೋದನ್ನೆಲ್ಲ ಹೇಳಿದೀನಿ, ಒಪ್ಪಿದಾನಲ್ಲ. ಇಲ್ಲಿಗೇನು ಬಂದಿಲ್ಲ ತಾನೆ? ಇಲ್ಲಿಗೆ ಬಂದಿಲ್ವಲ್ಲ. ಅವನು ಮನ್ಸು ಬದಲಾಯಿಸಿ ಮತ್ತೆ ಕಿರಿಕಿರಿ ಮಾಡ್ತಿದ್ದಾನೆ, ಅದಕ್ಕೆ ನೀವು ಅವನ ಹತ್ರ ಮಾತಾಡಕ್ ಹೋಗಿದ್ಯಾ ಅಂತ ಅನ್ಕೊಂಡೆ. ಇಲ್ಲ ಹರಿ, ನನಗೆ ಬೇಸರ ತಡ್ಕೊಳಕಾಗ್ದೆ ಅಮ್ಮನ ಮನೆಗೆ ಹೋಗಿದ್ದೆ. ಹೌದು ಕಣಪ್ಪ, ಅಮಿತನ್ ಮದ್ವೆ ಆಗ್ಲಿ ಅಂತ ಪಾಪ ಹಗಲು ರಾತ್ರಿ ಓಡಾಡ್ತಿದ್ದಾಳೆ. ಆದ್ರೆ ಅವಳ ಮದ್ವೆ ನೋಡೋ ಭಾಗ್ಯ ಇವಳಿಗಿಲ್ಲ ಅಂದ್ರೆ ಬೇಜಾರಾಗಲ್ವಾ ಹೇಳು? ಅಮ್ಮ ಇದನ್ನೆಲ್ಲ ಹರಿಗೆ ಹೇಳಿ ಯಾಕೆ ಬೇಜಾರು ಮಾಡ್ತಿದ್ಯಾ? ಮದ್ವೆ ಏನಾದ್ರೂ ಸುಸೂತ್ರವಾಗಿ ಆಗ್ಲಿ ಅಂದ್ರೆ ಮಧ್ಯ ಕಲ್ಪನಾ. ಪಾಪ ಅರ್ಚನಾ ದುಃಖ ತಡ್ಕೊಳಕ್ ಆಗದೆ ಗೊಳೋ ಅಂತ ಅಳ್ತಾ ಇದ್ಲು. ಹೆಣ್ಮಕ್ಳಿಗೆ ಇನ್ನೇನೇ ಇದೆ ಹೇಳು, ಗಂಡನ ಮನೆ ಸೇವೆ, ಮನ್ಸದ್ ನೋವಾದ್ರೆ ತವ್ರ ಮನೆ. ನನಗ್ ಗೊತ್ತು ಅತ್ತೆ, ಅರ್ಚನಾ ಇಲ್ದೇ ಇದ್ದಿದ್ರೆ ಖಂಡಿತ ಈ ಮದ್ವೆ ಆಗ್ತಿರ್ಲಿಲ್ಲ. ಮದ್ವೆ ಒಂದು ಮುಗಿಲಿ, ಈ ಅರ್ಚನಾ ನಾನ್ ಸುಮ್ನೆ ಬಿಡಲ್ಲ. ಅದೆಷ್ಟು ಆಟ ಆಡಿದ್ಲು, ನಾಳೆ ಒಂದಿನ ಕಳೆದ್ರೆ ಸಾಕು. ಅಮಿತಾ ಪ್ರಣು ಒಂದಾದ್ಮೇಲೆ ನನ್ಗೆಲ್ಲ ವಿಷಯನೂ ಅತ್ತೆ ಮಾವನ ಹತ್ರ ಹೇಳ್ಬೇಕು. ತಂಗಿ ಬಾಳ್ನಲ್ಲೇ ಅರ್ಚನಾ ಎಷ್ಟು ಆಟ ಆಡಿದ್ಲು ಅಂದ್ರೆ ಹರಿಗೂ ಅವಳ ಬಗ್ಗೆ ಸಿಟ್ಟು ಬಂದೇ ಬರುತ್ತೆ. ಈ ಕಲ್ಪನಾಗೆ ಬುದ್ಧಿ ಕಲಿಸ್ತೇ ಬಿಡಲ್ಲ, ನನ್ನ ತಂಗಿ ಬದುಕಲ್ಲೇ ಆಟ ಆಡ್ತಾಳ. ಎಂತ ಅಸಹ್ಯ, ನಾದ್ನೀನ ಮದುವೆ ಆಗೋ ಗಂಡನ ಜೊತೆ ಇವಳು ಸರಸಾನ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಇನ್ನು ಬರೀ ಒಂದೇ ದಿವಸ, ಇನ್ನು 12 ಗಂಟೆ ಕಳೆದ್ರೆ ಮದ್ವೆ, ನಾಳೆ ಇದೇ ಹೊತ್ತಿಗೆ. ಪ್ರಣವ್ ನಿನ್ ಜೊತೆ ಈ ದಿನಕ್ಕಾಗಿ ಅದೆಷ್ಟು ದಿನದಿಂದ ಕಾದೆ ಹೇಳು? ಪೂರ್ತಿ 2 ವರ್ಷ. ಮಧ್ಯೆ ನೀನು ನನ್ನನ್ನು ತಿರಸ್ಕರಿಸಿ ಬೇಜಾರು ಮಾಡಿದ್ರು ಪರವಾಗಿಲ್ಲ, ಅದಕ್ಕಿಂತ ಸಂತಸ ಕೊಟ್ಟಿದೀಯ. ಐ ಲವ್ ಯು. ಇಲ್ಲ ಅರ್ಚನಾ, ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನಿನಗೆ ಕಷ್ಟ ಆಗಬಹುದು, ಆದರೆ ನನ್ನ ಕಷ್ಟ ಕೇಳೋರು ಯಾರು? ನಾಳೆ ಬೆಳಗ್ಗೆ 10 ಗಂಟೆಗೆ ಮದುವೆ ಮುಹೂರ್ತ, ತಡ ಮಾಡೋ ಹಾಗಿಲ್ಲ. ಈ ಮದುವೆ ಆಗ್ತಿರೋದು ನಿನ್ನಿಂದ, ನಿನ್ನ ಪ್ರಯತ್ನದಿಂದ. ಆದ್ರೆ ಈ ಮದುವೆಯಲ್ಲಿ ಓಡಾಡೋ ಅದೃಷ್ಟ ನಿಂಗೆ ಇಲ್ವಲ್ಲ? ಹಾಗ್ಯಾಕೆ ಅನ್ಕೋತೀರಾ ಹರಿ? ನೀವ್ ಹೋದ್ರೆ ನಾನ್ ಹೋದಾಗೆ. ನೀವಿಬ್ರು ಬರ್ತಿರ್ವಲ್ಲ? ನೋಡ ಹರಿ, ಎಲ್ಲದಕ್ಕಿಂತ ಅಣ್ಣನಾಗಿ ನೀನ್ ಹೋಗೋದು ತುಂಬಾ ಮುಖ್ಯ. ನಮ್ದೆಲ್ಲ ಮುಖ್ಯ ಅಲ್ಲ ಅಂತ ಅಲ್ಲ, ಏನ್ ಮಾಡೋದು, ಪರಿಸ್ಥಿತಿನೇ ಆಗಿದೆ, ನಮ್ಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಅಮಿತನ್ ಕಾಸ ಸೋದರತೆ ನೀವು, ನೀವು ಬರ್ತಿಲ್ವಲ್ಲ? ಅದನ್ನೆಲ್ಲ ತಲೆಗೆ ಹಚ್ಕೋಬೇಡ ಹರಿ. ನಿನ್ನ ಹೆಂಡತಿ ಇವಳು ಇವಳೇ ಬರ್ತಿಲ್ಲ, ನಾವೇನ್ ಮಹಾ ಸಂತೋಷವಾಗ್ಬೇಕ. ಅಪ್ಪ ಏನ್ ಮಾಡೋದು? ನನಗೂ ಏನು ತೋಚ್ತಾ ಇಲ್ಲಮ್ಮ, ರಾತ್ರಿನೆಲ್ಲ ಮುಗಿಯತ್ತೆ ಅನ್ಕೊಂಡೆ.